ಸ್ನೇಹಿತರೆ ನೀವಿನ್ನೂ ನಮ್ಮ ಕನ್ನಡ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಂದ್ರೆ ಈಗಲೇ ವಿಡಿಯೋದ ಕೆಳಗಡೆ ಕಾಣ್ತಿರುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಕೂಡ ತಪ್ಪದೆ ಕ್ಲಿಕ್ ಮಾಡಿ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಂಗೀತ ಭಟ್ ನಾನು ಈ ವಿಡಿಯೋ ಮಾಡ್ತಿರುವಂತ ಒಂದು ಮುಖ್ಯ ಉದ್ದೇಶ ನಾನು ಜಸ್ಟ್ ಮನೆಗೆ ಬಂದೆ ಅಂಡ್ ಐ ಜಸ್ಟ್ ಸಾ ನ್ಯೂಸ್ ಚಾನೆಲ್ ಒಂದು ಕನ್ನಡ ನ್ಯೂಸ್ ಚಾನೆಲ್ ನಲ್ಲಿ ನೋಡಿದೆ ದಟ್ ಸಂಗೀತ ಭಟ್ ಒಬ್ಬ ನಟನ ಮೇಲೆ ಹಾಕಿದ್ದಾರೆ ಅಂತ ನಾನು ದ ಸೇಮ್ ನ್ಯೂಸ್ ಚಾನೆಲ್ ಸೆಟ್ ಅವ್ರು ಹೇಳ್ದಂಗೆ ಹದಿನೈದು ದಿನದ ಹಿಂದೆ ಒಂದು ಪೋಸ್ಟ್ ನ ಮಾಡಿದೆ ನನ್ನ ಫೇಸ್ಬುಕ್ ನನ್ನ ಟ್ವಿಟರ್ ನನ್ನ ಇನ್ಸ್ಟಾಗ್ರಾಮ್ ಯಾಕೆಂದ್ರೆ ನಾನು ಸಿನಿಮಾ ಮಾಡುವಾಗ್ಲಿಂದ ನನ್ನನ್ನ ಫಾಲೋ ಮಾಡ್ಕೊಂಡು ಬರ್ತಿರೋದು ನನ್ನ ಫಾಲೋವರ್ಸ್ ಅವರಿಗೆ ನಾನು ಪಟ್ಟಂತ ಒಂದು ಹತ್ತು ವರ್ಷದ ಕಷ್ಟ ಹಾಗೂ ನನಗೆ ಆದಂತ ಒಂದು ಎಕ್ಸ್ಪೀರಿಯನ್ಸ್ ಅವ್ರ ಹತ್ರ ನಾನು ಹೇಳ್ಕೊಂಡಿದ್ದೀನಿ ಅಂಡ್ ನಾನು ಆಲ್ಮೋಸ್ಟ್ ಹತ್ರ ಒಂದು ವರ್ಷ ಆಯ್ತು ಇಲ್ಲ ಈಗ ಬಿಕಾಸ್ ಹತ್ತು ವರ್ಷದಿಂದ ತುಂಬಾ ಸ್ಟ್ರಗಲ್ ಮಾಡಿದೆ ಇನ್ನಾದ್ರೂ ನಾನು ರಿಯಲ್ ಜೀವನನ ನೋಡ್ಬೇಕು ಅಂತ ಅನ್ಕೊಂಡು ಡಿಸೈಡ್ ಮಾಡಿ ಐ ಹ್ಯಾವ್ ಕ್ವಿಟ್ ಇಂಡಸ್ಟ್ರಿ ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ ನಾನು ಈ ವಿಡಿಯೋನ ಅಥವಾ ನಾನು ಮಾಡಿದಂತ ಪೋಸ್ಟ್ ನನಗೆ ಯಾವ ಪಬ್ಲಿಸಿಟಿಗೋಸ್ಕರ ಅಥವಾ ಯಾವುದೇ ಕಾರಣಕ್ಕೂ ನಾನು ಮಾಡಿಲ್ಲ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಮೀಟೂ ಅಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಬಿಕಾಸ್ ನನಗೆ ಮೀಟೂ ಬಗ್ಗೆ ಗೊತ್ತಿರುವಂತದ್ದು ಇಷ್ಟೇ ಮೀಟು ಅನ್ನೋದು ಒಂದು ಪ್ಲಾಟ್ಫಾರ್ಮ್ ಹೆಣ್ಮಕ್ಳ ಆಗಿರುವಂತ ಒಂದು ಕಷ್ಟಗಳನ್ನ ಶೇರ್ ಮಾಡ್ಕೊಳ್ಳೋಕೆ ಅದು ಈ ರೀತಿ ಯಾವ್ದಾದ್ರು ಸೆಕ್ಷಲ್ ಹರಾಸ್ಮೆಂಟ್ ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ಅದನ್ನ ಶೇರ್ ಮಾಡ್ಕೊಳ್ಳೋದು ಎಕ್ಸ್ಪೀರಿಯೆನ್ಸ್ ನ ನಾನು ನನ್ನ ಪೋಸ್ಟ್ಗಳಲ್ಲಿ ಯಾವ ನಟನ ಬಗ್ಗೆ ಯಾವ ಡೈರೆಕ್ಟರ್ಸ್ ಬಗ್ಗೆ ಯಾವ ಪ್ರೊಡ್ಯೂಸರ್ಸ್ ಬಗ್ಗೆ ಯಾವ ಆಲಿಗೇಷನ್ಸ್ ಅಕ್ಯೂಸೇಷನ್ಸ್ ಅಥವಾ ಅವ್ರಿಗೆ ಹಾಮ್ ಆಗೋ ರೀತಿ ಅಥವಾ ಯಾರ್ದೇ ಯಾರ್ಗೆ ಅಥವಾ ಯಾರ್ದೇ ಆಗಲಿ ಡಿಫೇಮ್ ಮಾಡೋದಕ್ಕಾಗ್ಲಿ ನಾನು ಆ ಪೋಸ್ಟ್ನ ಹಾಕಿಲ್ಲ ಅಂಡ್ ಇದು ಒಂದು ಕ್ಲಾರಿಫಿಕೇಶನ್ ಕೊಡಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಅದರ್ವೈಸ್ ನಾನು ಐ ಹ್ಯಾಡ್ ಮೂವ್ಡ್ ಆನ್ ನಾನು ಆ ಪೋಸ್ಟ್ ಹಾಕಿದ್ಮೇಲೆ ಆಸ್ ಯು ಆಲ್ ನೋ

ನನ್ ನಾನ್ ಒಂದು ಪೋಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ರೆ ಒಂದು ಫೋಟೋ ನಂದು ಪೋಸ್ಟ್ ಮಾಡಿದ್ರೆ ತುಂಬಾ ಅಶ್ಲೀಲವಾದ ಒಂದು ಹೆಣ್ಣಿಗೆ ಕೇಳ್ಬಾರ್ದಾದಂತ ಅಷ್ಟು ಕೆಟ್ಟ ಕೆಟ್ಟ ಮೆಸೇಜ್ ಮೆಸೇಜ್ಗಳನ್ನ ಕಳಿಸ್ತೀರಾ ಯಾಕೆ ನಾನ್ ಯಾರ ಫ್ಯಾಮಿಲಿಗೆ ಅಥವಾ ಯಾರಿಗೆ ನೋವ್ ಮಾಡೋತರ ಅಥವಾ ಯಾರಿಗೆ ಹಾಮ್ ಆಗೋ ರೀತಿ ಪೋಸ್ಟ್ ಹಾಕ್ಬಿಟ್ಟೆ ಅಂತ ಐ ಆಮ್ ಆಲ್ಸೋ ಹ್ಯೂಮನ್ ಬೀಯಿಂಗ್ ನಾನು ನಿಮ್ಗೆ ಹೇಳ್ತಾರನೆ ಒಂದು ಕಾಮನ್ ಮ್ಯಾನ್ ಆಗಿ ಬದುಕಬೇಕು ಅಂತ ಹತ್ತು ವರ್ಷ ಆದ್ಮೇಲೆ ಇಷ್ಟಪಟ್ಟಿದೀನಿ ಡಿಸೈಡ್ ಮಾಡಿದ್ದೀನಿ ಲೆಟ್ ಮೀ ಬಿ ಐ ಜಸ್ಟ್ ವಾಂಟ್ ಬಿ ಮೈ ಸೆಲ್ಫ್ ನನ್ನ ಪ್ಲೀಸ್ ಪ್ಲೀಸ್ ಲೀವ್ ಮಿ ಅಲೋನ್ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಯು ಆಲ್ ನಿಮ್ಮ ಎಲ್ರ ಹತ್ರ ಕೈ ಜೋಡಿಸ್ಕೊಂಡು ಬೇಡ್ಕೊಳ್ತಿದ್ದೀನಿ ನಾನು ನನ್ನ ಪೋಸ್ಟಲ್ಲಿ ಯಾರ ಮೇಲೆ ಅಕ್ಯೂಸೇಷನ್ ಅಲಿಗೇಷನ್ ಹಾಕಿಲ್ಲ ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ನಾನು ಶೇರ್ ಮಾಡ್ಕೊಂಡಿರೋದಷ್ಟೇ ಬಟ್ ಎಷ್ಟೋ ಜನ ಎಷ್ಟೋ ಜನ ಇಂಡಸ್ಟ್ರಿಯವರು ನನ್ನ ಸ್ಟೋರಿನ ಇಟ್ಕೊಂಡು ಅವರ ವೆಪನ್ ಆಗಿ ಯೂಸ್ ಮಾಡ್ಕೊಳ್ತಿದ್ದಾರೆ ಬಿಕಾಸ್ ನಾನು ನ್ಯೂಸ್ ನೋಡ್ತಾ ಇದ್ದೀನಿ ನನ್ನ ಮನೇಲೂ ನ್ಯೂಸ್ ನೋಡ್ತಾರೆ ನನ್ನ ಮನೆಯವ್ರಿಗೂ ನೋ ಆಗುತ್ತೆ ಯಾಕೆಂದ್ರೆ ಪ್ರತಿ ಸಲ ನ್ಯೂಸ್ ಚಾನೆಲ್ಗಳಲ್ಲಿ ಸಂಗೀತ ಭಟ್ ಒಬ್ರ ಮೇಲೆ ಆಲಿಗೇಶನ್ ಹಾಕಿದ್ರು ಅವ್ರು ಹಿಂಗ್ ಮಾಡಿದ್ರು ಅವ್ರು ಹಂಗ್ ಮಾಡಿದ್ರು ಅಂದಾಗ ನಾನು ಇಂಡಸ್ಟ್ರಿಗೆ ಬಂದಿದ್ದ ದಿನ ಇಂದನು ಯಾವ ಸೆಟ್ ನಲ್ಲೂ ಯಾರ ಹತ್ರನೂ ನಾನು ಕೆಟ್ಟ ಹೆಸರು ತಗೊಂಡಿಲ್ಲ ನಾನು ಇಲ್ಲಿ ಬಂದಿದ್ದು ಇಂಡಸ್ಟ್ರಿಗೆ ಅಂತ ಬಂದಿದ್ದು ನನ್ನ ಆಕ್ಟಿಂಗ್ ಪ್ಯಾಶನ್ ಆಕ್ಟಿಂಗ್ ಹುಚ್ಚಿಗೆ ಮಾತ್ರ ನಾನಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಅಲ್ಲಿ ಬರೀ ನನಗೆ ಆದಂತ ಒಂದು ಕೆಟ್ಟ ನೋವನ್ನ ಮಾತ್ರ ಅಲ್ಲ ನನಗೆ ಬರ್ತಿದ್ದಂಥ ಸ್ಯಾಲ್ರಿ ಬಗ್ಗೆನು ನಾನು ಶೇರ್ ಮಾಡ್ಕೊಂಡಿದ್ದೀನಿ ಐ ಹವ್ ನಾಟ್ ಓನ್ಲಿ ಶೇರ್ಡ್ ವಾಟ್ ವಾಟ್ ಹರಾಸ್ಮೆಂಟ್ ಐ ವೆಂಟ್ ತ್ರೂ ನೋ ಅಂಡ್ ಇನ್ನೊಂದು ವಿಷಯ ನಾ ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಐ ಹವ್ ಮೂವ್ ಆನ್ ಯು ಪೀಪಲ್ ಮೂವ್ ಆನ್ ಟು ನನಗೆ ಯಾವ ಪಬ್ಲಿಸಿಟಿ ಅಗತ್ಯ ಇಲ್ಲ ಐ ಹವ್ ನಾಟ್ ಡನ್ ದಟ್ ಫಾರ್ ಪಬ್ಲಿಸಿಟಿ ಯಾಕೆಂದ್ರೆ ನಾನು ಇಂಡಸ್ಟ್ರೀಲೇ ಇಲ್ಲ ನನಗೆ ಪಬ್ಲಿಸಿಟಿ ಇಟ್ಕೊಂಡು ನಾನು ಏನ್ ಮಾಡ್ಲಿ ಐ ಡೋಂಟ್ ನೀಡ್ ಇಟ್ ಐ ಜಸ್ಟ್ ಟು ಬಿ ಹ್ಯಾಪಿ ಇತ್ತೀಚೆಗೆ ನಾನು ಇಂಡಸ್ಟ್ರಿ ಬಿಟ್ಟ ಮೇಲೆ ಥೆರಪಿ ಸ್ಟಾರ್ಟ್ ಮಾಡಿದ್ದೀನಿ ಅಂಡ್ ಐ ಹ್ ಸ್ಟಾರ್ಟೆಡ್ ಟು ಫೈಂಡ್ ಹ್ಯಾಪಿನೆಸ್ ಐ ವುಡ್ ಲೈಕ್ ಟು ಬಿ ಲೈಕ್ ದಟ್ ಪ್ಲೀಸ್ ಐ ವುಡ್ ರಿಕ್ವೆಸ್ಟ್ ಯು ಆಲ್ ಯಾರ್ಯಾರು ತಮ್ಮ ತಮ್ಮ ಫೇಸ್ಬುಕ್ಗಳಲ್ಲಿ ಅನ್ನೆಸರಿಯಾಗಿ ನನ್ನ ಪೋಸ್ಟ್ ಯೂಸ್ ಮಾಡಿಕೊಂಡು ನಿಮ್ಮ ಮೈಂಡ್ಗೆ ಬಂದಂತ ಅಜಂಪ್ಷನ್ಸ್ನ ಹಾಕಿ ಯಾರ್ಯಾರು ಹೆಸರುಗಳನ್ನ ಯಾವುದೋ ಸ್ಟೋರಿಗಳನ್ನ ಕನೆಕ್ಟ್ ಮಾಡ್ತಿದ್ದೀರಾ ಡೋಂಟ್ ಡೂ ದಟ್ ಹೇಳ್ತಿದ್ದಂಗೆ ಎಷ್ಟೋ ಜನ ನನ್ನ ಪೋಸ್ಟ್ ನ ಯೂಸ್ ಮಾಡಿಕೊಂಡು ಅವರ ಒಂದು ಮೀಡಿಯಾ ವಿಸಿಬಿಲಿಟಿಗೋಸ್ಕರ ಅವ್ರ ಮೈಂಡ್ಗೆ ಬಂದಂತ ಅಸಂಪ್ಷನ್ಸ್ ಅವರು ಅದನ್ನ ಡೈಸೆಕ್ಟ್ ಮಾಡಿ ಅವ್ರಿಗೆ ಬೇಕಾದವ್ರ ಹೆಸರು ಅಥವಾ ಅವ್ರಿಗೆ ಬೇಕಾದಂತ ಒಂದು ಸ್ಟೋರಿಗಳನ್ನ ಕನೆಕ್ಟ್ ಮಾಡಿ ಬರೀತಾ ಇದ್ದೀರಾ ದಯವಿಟ್ಟು ನೀವು ನನಗೆ ಹೆಲ್ಪ್ ಮಾಡ್ತಿಲ್ಲ ಇದರಿಂದ ಯು ಆರ್ ಕಾಸಿಂಗ್ ಹಾರ್ಮ್ ಅನ್ನೆಸೆಸರಿಯಾಗಿ ಎಷ್ಟೋ ಜನ ಆಕ್ಟರ್ಸ್ ಹೆಸರು ಹಾಳು ಮಾಡ್ತಾ ಇದ್ದೀರಾ ಎಷ್ಟೋ ಜನರು ಹೆಸರು ಹಾಳು ಮಾಡ್ತಿದ್ದೀರಾ ಇಟ್ಸ್ ಇಟ್ಸ್ ಅನ್ನೆಸರಿ ನನಗೆ ಆದಂತ ಒಂದು ನೋವು ನೋ ಬಡಿ ಕ್ಯಾನ್ ಯಾರು ಹೋಗ್ಬಿಟ್ಟು ಅದನ್ನ ಟೈಮ್ ಮೆಷಿನ್ ಅಲ್ಲಿ ಅಂಡು ಮಾಡೋಕ್ಕಾಗಲ್ಲ ದಟ್ ವಾಸ್ ದನ್ಲಿ ಸೊಲ್ಯೂಷನ್ ಸೊ ನನಗೆ ಆದಂತ ನೋವನ್ನ ನಾನು ನಿಮ್ ಮುಂದೆ ಇಟ್ಟು ಶೇರ್ ಮಾಡ್ಕೊಂಡಿರೋದಷ್ಟೇ ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ ಅಂಡ್ ಐ ರಿಕ್ವೆಸ್ಟ್ ಎವ್ರಿ ಸಿಂಗಲ್ ಒನ್ ಪ್ರತಿಯೊಬ್ಬ ಕನ್ನಡಿಗನಲ್ಲೂ ಇಷ್ಟೇ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನನ್ನನ್ನ ಅಥವಾ ನನ್ನ ಫ್ಯಾಮಿಲಿನ ಇಂಥ ವಿಷಯಗಳಲ್ಲಿ ಡ್ರ್ಯಾಗ್ ಮಾಡಬೇಡಿ ಇದು ನಮ್ಗೆ ಸಂಬಂಧಪಟ್ಟಂತ ವಿಷಯ ಅಲ್ಲ ಅನ್ನೆಸರಿಯಾಗಿ ಯಾವ್ದಾವುದು ವಿಷಯಗಳಲ್ಲಿ ಸಂಗೀತ ಭಟ್ ಹೆಸರು ಬರ್ತಾ ಇದೆ ಅಂಡ್ I don't think so, there is a necessity because as I said, publicity illa. because I don't need it and I don't want it ever again. Nan industry bitu thing to sumar almost. I'm studying now and I'm taking therapy to be a, you know to be away from all this. Nan negativity, Please. I request you all, just stop it right here. ನಾನು ಇದನ್ನ ಬಿಟ್ಟು ಬೇರೆನು ಮಾಡಕ್ಕಾಗಲ್ಲ ಆಗಲ್ಲ ನನ್ ಸುಮಾರು ಜನ ಕೇಳ್ತಾ ಇದ್ರಿ ನನ್ನ ಹೆಸರು ಹೇಳಿ ಹೆಸರು ಹೇಳಿ ಅಂತ ನಂಗೆ ಅಗತ್ಯ ಇಲ್ಲ ನಾ ಹೇಳ್ದಂಗೆ ಯಾರು ನನ್ನ ಕಷ್ಟಗಳನ್ನ ವಾಪಸ್ ಹೋಗಿ ಟೈಮ್ ಮಷೀನ್ ಅಲ್ಲಿ ಅಂಡು ಮಾಡಕ್ ಆಗಲ್ಲ ಇರೇಸ್ ಮಾಡಕ್ ಆಗಲ್ಲ ಅಥವಾ ಅದನ್ನ ಸರಿಪಡಿಸಿ ಬರಕ್ ಆಗಲ್ಲ ಸೊ ಹೆಸರನ್ನ ಕೇಳ್ಬೇಡಿ ನೀವ್ ಹೆಸರು ಕೇಳೋದು ನಿಮ್ಮ ಎಂಟರ್ಟೈನ್ಮೆಂಟ್ ಗೋಸ್ಕರ ನಾಟ್ ಟು ಹೆಲ್ಪ್ ಮೀ ಆರ್ ನಾಟ್ ಟು ಹೆಲ್ಪ್ ಬಡಿ ಸೊ ಪ್ಲೀಸ್ ಸ್ಟಾಪ್ ಇಟ್ ರೈಟ್ ಹಿಯರ್ ಯಾವುದೇ ವಿಷಯ ರಿಲೇಟೆಡ್ ಟು ಮೀ ಟು ಅಥವಾ ರಿಲೇಟೆಡ್ ಟು ನನ್ ಪೋಸ್ಟ್ ನ ಮುಂದಕ್ಕೆ ಪ್ರಮೋಟ್ ಮಾಡಬೇಡಿ ನಾನು ಅಷ್ಟು ಹೈಲೈಟ್ ಮಾಡಿ ನನ್ನ ಪೋಸ್ಟ್ ಅಲ್ಲಿ ಹೇಳಿದೀನಿ ಅಷ್ಟಾದ್ಮೇಲೂ ನೀವು ಅರ್ಥ ಮಾಡ್ಕೊಳ್ದೆ ಮೈಂಡ್ ಗೆ ನೆಲ್ಲ ನೀವು ಹೊರಗಡೆ ತೋಡ್ಕೊಂಡು ಅದರಿಂದ ಬೇರೆ ಆಕ್ಟರ್ಸ್ ನೋವಾಗಿ ನನಗ್ ನೋವಾಗಿ ನನ್ನ ಫ್ಯಾಮಿಲಿ ನೋವಾಗಿ ಐ ಜಸ್ಟ್ ಆಲ್ ದೀಸ್ ಥಿಂಗ್ಸ್ ಪ್ಲೀಸ್ ನನ್ನ ಇದರಿಂದ ದಯವಿಟ್ಟು ದೂರ ಇಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಇಷ್ಟು ಹೇಳ್ಬಿಟ್ಟು ಐ ಜಸ್ಟ್ ಟು ಫಿನಿಶ್ ದಿಸ್ ವಿಡಿಯೋ ಮೆನಿ ಆಫ್ ಯು ಮೈಟ್ ಆಸ್ಕ್ ದಟ್ ಏನಕ್ಕೆ ನಿಮ್ಮ ಪೋಸ್ಟ್ ನಲ್ಲಿ ಈ ರೀತಿ ಪಜಲ್ ತರ ಬರ್ದಿದೀರಾ ಅಂತ ನನಗೆ ಸ್ಟೋರಿ ಇನ್ ಹೆಂಗೆ ನನಗೆ ನಡೆದಂತ ಒಂದು ಸಿಚುವೇಶನ್ ಬೇರೆ ರೀತಿ ಎಕ್ಸ್ಪ್ಲೈನ್ ಮಾಡಕ್ ಬರಲ್ಲ ದ್ ಐ ಎಕ್ಸ್ಪ್ಲೇನ್ ಯಾರಿಗೂ ಅಲ್ಲಿ ನೀವು ಅಸ್ಯೂಮ್ ಮಾಡ್ಕೊಳ್ಳಿ ಓಕೆ ಐ ಆಮ್ ಗಿವಿಂಗ್ ಅ ಹಿಂಟ್ ಅಂಡ್ ಫೈಂಡ್ ಔಟ್ ಹೂ ಇಟ್ ಇಸ್ ಅಂತ ನಾನು ಯಾರತ್ರ ಕೇಳಲಿಲ್ಲ ನಾನು ಪೋಸ್ಟ್ ಹಾಕಿದ್ ಮೊದಲನೇ ದಿನದಿಂದನೂ ಅಷ್ಟೇ ಎಷ್ಟೋ ಜನ ಅವರು ಟ್ವಿಟರಲ್ಲಿ ಅಲ್ಲಿ ಟ್ವೀಟ್ ಮಾಡ್ಕೊಂಡ್ರು ಸೇಯಿಂಗ್ ದಟ್ ಆಮ್ ಸ್ಟ್ಯಾಂಡಿಂಗ್ ವಿತ್ ಸಂಗೀತ ಐ ಆಮ್ ಡೂಯಿಂಗ್ ದಿಸ್ ಐ ನಾನು ಯಾರ ಹತ್ರನೂ ಹೆಲ್ಪ್ ಕೇಳಕ್ಕೆ ಹೋಗ್ಲಿಲ್ಲ ಅರ್ಥ ಮಾಡ್ಕೊಳ್ಳಿ ನನ್ನನ್ನ ನಾನು ನನ್ ಗಂಡ ನನ್ನ ಫ್ಯಾಮಿಲಿ ಇಷ್ಟು ನಿಂತಿದೀವಿ ನಾವು ನಮ್ಗೆ ಫೈಟ್ ಮಾಡ್ಬೇಕು ಅನ್ನೋ ಉದ್ದೇಶ ಇಲ್ಲ ಅಥವಾ ಯಾರಿಗೂ ನೋ ಮಾಡ್ಬೇಕು ಯಾರನ್ನು ಹರ್ಟ್ ಮಾಡ್ಬೇಕು ಅನ್ನೋ ಉದ್ದೇಶ ನಮ್ಗೆ ಇಲ್ಲ ಅಗತ್ಯ ಇಲ್ಲ ನಮ್ ನಾವ್ ಯಾವ ಪ್ರೊಡೆಕ್ಟ್ ಪ್ರೊಟೆಸ್ಟ್ ಅಲ್ಲೂ ಇಲ್ಲ ಯಾವ ಕ್ಯಾಂಪೇನ್ ನಲ್ಲೂ ಇಲ್ಲ ಅಂಡ್ ಫಾರ್ ವಾಟ್ ವೈ ವಿಲ್ ಐ ಡೂ ಆಲ್ ದಟ್ ಅಷ್ಟೇ ನಾನು ನಾನು ಇನ್ನೇನು ಹೇಳಕ್ಕಾಗಲ್ಲ ಐ ವುಡ್ ಜಸ್ಟ್ ಲೈಕ್ ಯು ಪೀಪಲ್ ಟು ನಾನಿಷ್ಟೇ ಕೇಳ್ಕೊಳ್ಳೋದು ದಯವಿಟ್ಟು ನನ್ನ ಈ ವಿಷಯಗಳಿಂದ ಎಲ್ಲ ದೂರ ಇಡಿ ಕೊನೆಯದಾಗಿ ನಾನು ನಿಮ್ಮೆಲ್ಲರ ಹತ್ರ ಪುನಃ ಇದನ್ನೇ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ವಿಡಿಯೋ ಹಾಗೂ ನನ್ನ ಪೋಸ್ಟ್ ನಾನು ಪೋಸ್ಟ್ ಮಾಡಿದಂಥ ಪೋಸ್ಟ್ ಮಾಡಿದ ಉದ್ದೇಶ ನನ್ನ ಒಂದು ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ಕೊಳಕಷ್ಟೇ ನಾನು ಯಾರ ಹೆಸರು ತಗೊಂಡಿಲ್ಲ ಯಾರ ಮೇಲೂ ಅಲಿಗೇಷನ್ಸ್ ಹಾಕಿಲ್ಲ ಯಾರನ್ನು ಅಕ್ಯೂಸ್ ಮಾಡಿಲ್ಲ ದಯವಿಟ್ಟು ಈಗ ನಡೀತಿರುವಂಥ ಕರೆಂಟ್ ಸಿಚುವೇಶನ್ ನ ಇಟ್ಕೊಂಡು ನನ್ನ ಸ್ಟೋರಿ ಜೊತೆ ನಿಮಗೆ ಬರ್ತಿರೋ ಅಝ ಅಜಂಶನ್ಸ್ ನ ಮಿಕ್ಸ್ ಮಾಡಿ ಆ ಸ್ಟೋರಿಗೆ ಸಂಬಂಧ ಕಲ್ಪಿಸ್ಬೇಡಿ ದಯವಿಟ್ಟು ನಾನು ಕೇಳ್ಕೊಳ್ತೀನಿ ಐ ಹ್ಯಾವ್ ಮೂವ್ಡ್ ಆನ್ ನಾನು ಯಾವ ಫೈಟ್ ಅನ್ನು ಮಾಡ್ತಿಲ್ಲ ಯಾವ ಫೈಟ್ ಮಾಡೋ ಅಗತ್ಯನೂ ಇಲ್ಲ ಐ ಜಸ್ಟ್ ಶೇರ್ಡ್ ಮೈ ಎಕ್ಸ್ಪೀರಿಯನ್ಸ್ ಅಷ್ಟೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದನ್ನ ಇಲ್ಲಿಗೆ ಬಿಟ್ಬಿಡಿ ಇನ್ನ ಇದನ್ನ ಡ್ರ್ಯಾಗ್ ಮಾಡಕ್ ಹೋಗ್ಬೇಡಿ ನಾನು ಇದನ್ನ ಸೋಷಿಯಲ್ ಮೀಡಿಯಾ ವೆಬ್ಸೈಟ್ಗೆ ಸೋಷಿಯಲ್ ಮೀಡಿಯಾ ಪೇಜಸ್ಗೆ ಅಥವಾ ಸೋಷಿಯಲ್ ಮೀಡಿಯಾ ನ್ಯೂಸ್ ಅಥವಾ ನ್ಯೂಸ್ ಚಾನೆಲ್ಸ್ ಎಲ್ಲರ ಹತ್ರ ನಾನು ಕೈ ಜೋಡಿಸಿ ಬೇಡ್ಕೊಳ್ತೀನಿ ದಯವಿಟ್ಟು ನನ್ನ ಇನ್ನು ಮುಂದಕ್ಕೆ ಪ್ರಮೋಟ್ ಮಾಡಬೇಡಿ ಬಿಕಾಸ್ ಅನ್ನೆಸರಿಯಾಗಿ ಪ್ರಮೋಟ್ ಮಾಡ್ತಿದ್ದೀರಾ ಈವನ್ ಆಫ್ಟರ್ ರಿಕ್ವೆಸ್ಟಿಂಗ್ ನಾಟ್ ಟು ಡೂ ಇಟ್ ನಾನು ನನ್ನ ಪೋಸ್ಟ್ ಅಲ್ಲಿ ಹೈಲೈಟ್ ಮಾಡಿ ಕೇಳ್ಕೊಂಡಿದ್ದೀನಿ ಇದು ಯಾವ ಮೀಡಿಯಾ ಅಟೆನ್ಷನ್ಗೂ ಅಲ್ಲ ಯಾವ ಪಬ್ಲಿಸಿಟಿಗೂ ಅಲ್ಲ ನನಗೆ ಅಗತ್ಯ ಇಲ್ಲ ಅಂಡ್ ಎಷ್ಟೋ ಜನ ತಮ್ಮ ಫೇಸ್ಬುಕ್ ವಿಸಿಬಿಲಿಟಿಗೋಸ್ಕರ ಇದನ್ನ ಅವ್ರ ಅಸಂಪ್ಷನ್ಸ್ ಪ್ರಕಾರ ಬರ್ಕೊಳ್ತಾ ಇದ್ದೀರಾ ದಯವಿಟ್ಟು ಅದನ್ನೂ ಸ್ಟಾಪ್ ಮಾಡಿ ಇದರಿಂದ ನಿಮ್ಗೆ ಏನು ಸಿಗಲ್ಲ ಪ್ಲೀಸ್ ಇಷ್ಟೇ ಇಷ್ಟ ಹೇಳಿ ನನ್ನ ವಿಡಿಯೋನ ನಾನು ಎಂಡ್ ಮಾಡ್ತಿದ್ದೀನಿ ಐ ವಾಂಟ್ ಟು ಲಿವ್ ಲೈಫ್ ಐ ರಿಕ್ವೆಸ್ಟ್ ಯು ಆಲ್ ನನ್ನ ಪಾಡಕ್ ಬಿಟ್ಬಿಡಿ ಈ ವಿಷಯಗಳಲ್ಲಿ ನನ್ನ ಫ್ಯಾಮಿಲಿನ ಡ್ರ್ಯಾಗ್ ಮಾಡಬೇಡಿ ದಟ್ಸ್ ಆಲ್ ಐ ರಿಕ್ವೆಸ್ಟ್ ಯು ಒಬ್ಬ ಮನುಷ್ಯನಾಗಿ ಮನುಷ್ಯತ್ವದಿಂದ ಅರ್ಥ ಮಾಡಿಕೊಂಡು ಕನ್ನಡಿಗರಾಗಿ ಒಬ್ಬಳು ಕನ್ನಡದವಳನ್ನ ಅರ್ಥ ಮಾಡಿಕೊಂಡು ಒಬ್ಬ ಮನುಷ್ಯನ ಅರ್ಥ ಮಾಡಿಕೊಂಡು ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸಿ That's all I request. Please.